ನಮಸ್ಕಾರ, ನನ್ನ ಹೆಸರು ವೃತ್ತ, ನನ್ನ ಚಾನಲ್ಗೆ ನಿಮಗೆ ಮತ್ತೆ ಪ್ರೀತಿಯ ಸ್ವಾಗತ. ಚಂದು ಮನೆಯೊಳಗೆ ಬರ್ಬೋದಾ? ಅದು ಆಕ್ಚುಯಲ್ ವಿಡಿಯೋ ಆಗಬೇಕಾಗಿತ್ತು. ನಾನು ಝುಡಿಯೋ ಅಂತ ಏನು ಶಾಪ್ ಇದೆ, ಟಾಟಾ ಗ್ರೂಪ್ಗೆ ಸೇರಿದಂಥ ಬ್ರ್ಯಾಂಡ್ ಇದು, ಕ್ಲೋತಿಂಗ್ ಬ್ರ್ಯಾಂಡ್. ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ತುಂಬ ಒಳ್ಳೊಳ್ಳೆ ಬಟ್ಟೆ ಸಿಗುತ್ತೆ. ನಾನು ಮೊದಲಿಂದಲೂ ಕೇಳಿದ್ದೆ ಬಟ್ ಹೋಗಿರಲಿಲ್ಲ. ಸೊ ನಿನ್ನೆ ಹೋಗಿ ವಿಡಿಯೋ ಮಾಡಿ ಅದನ್ನು ವ್ಲಾಗಾಗಿ ಹಾಕಬೇಕು ಅಂತ ನನ್ನ ಆಸೆ ಇದ್ದಿತ್ತು. ಬಟ್ ನಾನೊಂದು ತಪ್ಪು ಮಾಡಿಬಿಟ್ಟೆ. ಲಾಸ್ಟ್ ಟೈಮ್ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದಾಗ ಅಲ್ಲಿ ಪ್ರತಿಯೊಂದು ಶಾಪಲ್ಲೂ ಕೇಳಿಬಿಟ್ಟು ವೀಡಿಯೋಸ್ನ ಮಾಡ್ತಾ ಇದ್ದೆ. ಬಟ್ ಈ ಸ್ಟೋರಲ್ಲಿ ನಾನು ಯೂಶ್ವಲಾಗಿ ಎಲ್ಲರೂ ವೀಡಿಯೋಸ್ ಮಾಡಿ ಹಾಕ್ತಾರಲ್ಲ ಅಂತ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿಬಿಟ್ಟೆ. ಕೊನೆಗೆ ಒಬ್ಬರು ಸ್ಟಾಫ್ ಹೇಳಿದ್ರು, ಮೇಡಮ್ ಈ ಥರ ವೀಡಿಯೋ ಮಾಡೋಂಗಿಲ್ಲ, ಇದೆಲ್ಲ ಕಾನ್ಫಿಡೆನ್ಷಿಯಲ್ ಅಂತ. ಸೊ ಹಂಗೆ ಹೇಳಿದ ಮೇಲೆ ಯೂಸ್ ಮಾಡಿಕೊಂಡ್ರೆ ತಪ್ಪಾಗುತ್ತೆ. ನಂತರ ವೀಡಿಯೋಸ್ ಇಲ್ಲ ಅಂತಲ್ಲ ಇದೆ, ಬಟ್ ಮಾಡ್ಕೊಳ್ಬಾರ್ದು ಅಲ್ವಾ? ಸೊ ಹಾಗಾಗಿ ನಾನು ಇದನ್ನು ಒಂಥರ ಹಾಲ್ ವೀಡಿಯೋ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಯಾಕಂದರೆ ನಾನು ಅಜಿಯೋಯಿಂದ ಶಾಪಿಂಗ್ ಮಾಡಿದ್ದೀನಿ, ಝುಡಿಯೋಯಿಂದ ಶಾಪಿಂಗ್ ಮಾಡಿದ್ದೀನಿ, ಆ್ಯಂಡ್ ಝುಡಿಯೋ ಅಲ್ಲಿ ಶಾಪ್ ಮಾಡಬೇಕು ತುಂಬ ಟೈಮಿಂದ ಅಂದ್ಕೊಂಡಿದ್ದೆ. ಆ್ಯಂಡ್ ನಂಗೆ ಒಳ್ಳೊಳ್ಳೆ ಬಟ್ಟೆ ಸಿಕ್ಕಿದೆ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ಒಂದು ಇನ್ಸ್ಟಾಗ್ರಾಮ್ ಸ್ಟೋರ್ ಕೂಡ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಇಷ್ಟು ಬಟ್ಟೆ ಜೊತೆ ಡೀಟೇಲ್ಸ್ನ ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಝುಡಿಯೋ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿಂದ ಅದೇ ಬ್ರ್ಯಾಂಡಿಂದ ಸ್ಟಾರ್ಟ್ ಮಾಡೋಣ. ಝುಡಿಯೋ ಶಾಪ್ಗೆ, ಈ ಶಾಪ್ಗೆ ಯಾರ್ಯಾರು ಹೋಗ್ಬೋದು ಅಂತ ನೀವು ನನ್ನ ಕೇಳಿದ್ರೆ, ಗಂಡು ಮಕ್ಕಳು, ಹೆಣ್ಮಕ್ಳು, ಸಣ್ಣ ಮಕ್ಕಳು ಎಲ್ಲರೂ ಹೋಗ್ಬೋದು. ಎಲ್ರಿಗೂ ಒಳ್ಳೆ ಲೈಕ್ ಫ್ಯಾಷನಿಗೆ ತಕ್ಕಂಗೆ ಬಟ್ಟೆ, ಕ್ವಾಲಿಟಿ ಮತ್ತು ರೀಸನಬಲ್ ಪ್ರೈಸಲ್ಲಿ ಇದೆ. ಎಷ್ಟು ಫಾಸ್ಟ್ ಮೂವಿಂಗ್ ಇತ್ತು ಅಂದರೆ, ನಾನು ನನ್ನ ಫ್ರೆಂಡ್ ಒಂದು 3 ಟೀಶರ್ಟ್ಸ್ ತೊಗೊಂಡು ಟ್ರೈ ಮಾಡಿ ನೆಕ್ಸ್ಟ್ ಸೈಜ್ ಚೇಂಜ್ ಮಾಡ್ಕೊಳ್ಳೋಕೆ ಅಂತ ಬರುವಾಗ ಎಲ್ಲ ಖಾಲಿನೇ ಆಗೋಗ್ಬಿಟ್ಟಿತ್ತು. ಈ ಟೀಶರ್ಟ್ ಅಲ್ಲೇ ತೊಗೊಂಡಿದ್ದು, ಇದು ಅವಳಿಗೆ ಸಿಗಲಿಲ್ಲ ಸೈಜು, ಅವಳು ತೊಗೊಂಡಿದ್ದು ವೈಟ್ ಟೀ ಶರ್ಟ್ ನನಗೆ ಸಿಗಲಿಲ್ಲ, ಖಾಲಿ ಆಗೋಗ್ಬಿಟ್ಟಿತ್ತು. ಇದೇ ಟೀ ಶರ್ಟಿಂದ ಸ್ಟಾರ್ಟ್ ಮಾಡೋಣ. ಇದು ಪಿಸ್ತಾ ಗ್ರೀನ್ ಕಲರ್ ಟೀ ಶರ್ಟ್, ಸ್ವಲ್ಪ ಕ್ರಾಪ್ಗಿಂತ ಸ್ವಲ್ಪ ಉದ್ದ ಇದೆ. ಹೈ ವೇಸ್ಟ್ ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಲೂಸ್ ಫಿಟ್ ಇದೆ ಆ್ಯಂಡ್ ಹೈ ನೆಕ್ ಇದೆ. ನನಗೆ ಈ ಥರ, ಇದು ಯೂಶ್ವಲಿ ಮೆನ್ ಟೀ ಶರ್ಟ್ಸ್ ಈ ಥರ ಬರೋದು, ಸೊ ಈ ಥರ ನೆಕ್ಕಿರೋ ಟೀ ಶರ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹೇಗೆ ಗಿಡದಲ್ಲಿರೋ ಹೂವು ಗಿಡನ ಅಟ್ರ್ಯಾಕ್ಟ್ ಮಾಡುತ್ತೋ, ಹಾಗೆ ಟೀ ಶರ್ಟ್ಸಲ್ಲಿರೋ ಕೋಟ್ಸ್ ಎಲ್ಲ ಟೀ ಶರ್ಟ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ನನಗಂತೂ ಆ ಥರ ಕೋಟ್ಸ್ ಮತ್ತು ಕಲರ್ಸ್ ತುಂಬಾ ಇಷ್ಟಪಡ್ತೀನಿ. ಈ ಕಲರ್ ನಂಗೆ ಇಷ್ಟ ಆಯಿತು, ಕೋಟ್ ಇಷ್ಟ ಆಯಿತು. ಈ ಥರ ಸ್ಮಾರ್ಟ್ ಟೀ ಶರ್ಟ್ ತೊಗೊಂಡು ಬಂದ್ವಿ. ಪ್ಯೂರ್ ಕಾಟನಲ್ಲಿದೆ, ಇದ್ರ ರೇಟ್ ಬಂದು 299 rupees. ಎಲ್ಲ ಟೀ ಶರ್ಟ್ಸು ಇದೇ ರೇಂಜಲ್ಲಿತ್ತು, ಆಲ್ಮೋಸ್ಟ್ ಮೆನ್ಗೂ ಇದೇ ರೇಂಜಲ್ಲಿತ್ತು. ಆ್ಯಂಡ್ ನೆಕ್ಸ್ಟ್ ತೊಗೊಂಡಿದ್ದು ಈ ಟೀ ಶರ್ಟ್, ಇದನ್ನು ಕೂಡ ಕೋಟ್ ನೋಡೇ ತೊಗೊಂಡಿದ್ದು. ನಾನು, ನನಗೊಂದು, ನನ್ನ ಫ್ರೆಂಡ್ ಗೊತ್ತು, ಮತ್ತು ನನ್ನ ಅಕ್ಕಂಗೊಂದು, 3 ಜನನು ಸೇಮ್ ಟೀ ಶರ್ಟ್ಸ್ ತೊಗೊಂಡಿದ್ದೀವಿ. ನಾನೆಲ್ಲ ವೀಡಿಯೋಸ್ನ ಸೈಡಲ್ಲಿ ಹಾಕ್ತೀನಿ. ಇದ್ರ ಜೊತೆಗೆ ನಾನು ತೊಗೊಂಡಿದ್ದು ಜೀನ್ಸ್, ಅಲ್ಲಿ ಜೀನ್ಸ್, ಟ್ರೌಸರ್ಸ್, ಸೆಟ್ಸ್, ನೈಟ್ ವೇರ್ ಪ್ರತಿಯೊಂದು ಚೆನ್ನಾಗಿತ್ತು. ಮೆನ್ಗೂ ಅಷ್ಟೇ ತುಂಬ ಒಳ್ಳೆಯ ಕಲೆಕ್ಷನ್ ಇತ್ತು. ಜೀನ್ಸ್ಗೆ ನಾನು ಕೊಟ್ಟಂಥ ಪ್ರೈಸ್ ಬಂದು 899 rupees. ನಾನು ಅಕ್ಕಂಗೆ ತೊಗೊಳ್ಬೇಕು ಅಂತ ಇದ್ದೆ, ಬಟ್ ದೆನ್ ನನಗೂ ಇಷ್ಟ ಆಯಿತು. ವುಮೆನ್ ಕುರ್ತೀಸು ಕೂಡ 399-499 ಈ ರೇಂಜಲ್ಲಿ ತುಂಬ ಚೆನ್ನಾಗಿತ್ತು. ಸ್ಟುಡಿಯೋಯಿಂದ ನಾನು ತೊಗೊಂಡು ಬಂದಿದ್ದು ಇಷ್ಟೇ. ಬಟ್ ಇನ್ನೇನೇನು ನೀವು ತೊಗೊಳ್ಬೋದು ಅಂತ ಹೇಳ್ತೀನಿ. ಫುಟ್ ವೇರ್ ಚೆನ್ನಾಗಿತ್ತು, ಒಳ್ಳೊಳ್ಳೆ ಸ್ನೀಕರ್ಸ್ ಇತ್ತು, ಶೂಸ್ ಇತ್ತು, ಮೆನ್ಗಾಗಲಿ ವುಮೆನ್ಗಾಗಲಿ ಮಕ್ಕಳಿಗೆ ಒಳ್ಳೊಳ್ಳೆ ಬಟ್ಟೆ ಇತ್ತು. ಆ್ಯಂಡ್ ಪರ್ಫ್ಯೂಮ್ಸ್, ಆಮೇಲೆ ಐ ಲೈನರ್ಸ್ ಇದೆಲ್ಲ ಇತ್ತು. 299-ಗೆ ನಾನು ಪರ್ಫ್ಯೂಮ್ಸ್ ನೋಡಿದೆ, ತುಂಬ ಚೆಂದ ಇತ್ತು. ಬಟ್ ಏನಂದರೆ, ಆಲ್ರೆಡಿ ರೀಸೆಂಟಾಗಿ ತೊಗೊಂಡು ಬಂದಿದ್ದರಿಂದ ನಾನು ಪರ್ಚೇಸ್ ಮಾಡಲಿಲ್ಲ. ಸೊ ಖಂಡಿತ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ, ಪರ್ಫ್ಯೂಮ್ಸ್, ಫುಡ್ ವೇರ್ ಎಲ್ಲ ಸಿಗುತ್ತೆ. ಒಂದ್ಸಲ ಚೆಕ್ ಮಾಡಿ ನೋಡಿ. ಸೊ ಬನ್ನಿ ನಾವಿವಾಗ ಅಜಿಯೋಗೆ ಮೂವ್ ಆಗೋಣ. ಅಜಿಯೋನೋ ಆಜಿಯೋನೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಗೊತ್ತು, ಅದು ರಿಲಯನ್ಸ್ ಅವರಿಗೆ ಸೇರಿದ್ದು. ಸೊ ಅಲ್ಲಿಂದ ಒಂದಷ್ಟು ನಾನು ಸ್ಪೋರ್ಟ್ಸ್ ವೇರ್ನ ತರಿಸಿದ್ದೀನಿ. ಸುಮಾರು ಟೈಮ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತು, ನಾನು ಸಾಧ್ಯ ವರ್ಷದಷ್ಟು ವಾಕಿಂಗ್ ಮಾಡಿ ಬೆಳಗ್ಗೆ ಹೊತ್ತೆಲ್ಲ ಫೋಟೋಸ್ ಹಾಕ್ತಾ ಇದ್ದೆ. ಈಗೊಂದು 1.5 ತಿಂಗಳಾಯಿತು ನಾನು ವಾಕೇ ಹೋಗ್ತಾ ಇಲ್ಲ. ಸೊ ನನ್ನನ್ನು ನಾನು ಬೆಡ್ಡಿಂದ ಎಬ್ಸಿ ಬೇಗ ವಾಕಿಂಗ್ ತಳ್ಳಬೇಕು ಅಂತಂದರೆ, ನನಗೆ ಎಕ್ಸೈಟ್ ಮಾಡೋ ವಿಚಾರ ಏನು ಅಂತಂದರೆ ಒಳ್ಳೆ ಬಟ್ಟೆ. ಸೊ ಅದೇ ಹಾಕೊಂಡು ಹಾಕೊಂಡು ಬೋರ್ ಆಗಿತ್ತು, ಹಾಗಾಗಿ ಒಂದಷ್ಟು ಸ್ಪೋರ್ಟ್ಸ್ ವೇರ್, ಟ್ರ್ಯಾಕ್ ಪ್ಯಾಂಟ್ಸ್, ಟೀ ಶರ್ಟ್ಸ್ನ ತರಿಸಿದ್ದೀನಿ. ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಸಿಕ್ಕಿದೆ. ಸ್ವಲ್ಪ ನೋಡೋಣ. ಮೊದಲು ನಾನು ಟೀ ಶರ್ಟ್ಸಿಂದ ಸ್ಟಾರ್ಟ್ ಮಾಡ್ತೀನಿ, ಇಷ್ಟ ಆಗಿಲ್ಲದ ಟೀ ಶರ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಆಜಿಯೋಲ್ಲಿ ನಾನು ಸುಮಾರು ಬ್ರ್ಯಾಂಡ್ಸ್ ನೋಡಿದ್ದೀನಿ, ಟೀಮ್ ಸ್ಪಿರಿಟ್, ಪರ್ಫಾರ್ಮೆನ್ಸ್ ಅಂತ. ಈ ಬ್ರ್ಯಾಂಡ್ಸ್ ಆಲ್ಮೋಸ್ಟ್ ಯಾವಾಗಲೂ ಆಫರಲ್ಲಿರುತ್ತೆ ಅಥವಾ ಕಡಿಮೆ ರೇಟಲ್ಲಿರುತ್ತೆ. ಲೈಕ್ ಒಂದು ವುಮೆನ್ ಟ್ರ್ಯಾಕ್ ಪ್ಯಾಂಟ್ಸ್ ಅಂದರೆ 400-500 ಈ ರೇಂಜಲ್ಲಿ ನಿಮ್ಗೆ ಒಳ್ಳೆ ಟ್ರ್ಯಾಕ್ ಪ್ಯಾಂಟ್ಸ್ ಸಿಗುತ್ತೆ. ನಾನು ಝುಡಿಯೋಲ್ಲಿ ನೋಡಿದ್ದು ಕೂಡ 599-799 ಈ ಥರ ಇತ್ತು. ಅದು ಜಾಸ್ತಿ ಆಯಿತು ಅಂತ ನಾನು ಹೇಳ್ತಿಲ್ಲ, ಬಟ್ ಆ ರೇಂಜಲ್ಲಿ ನಿಮಗೆ ಸಿಗೋದು. ಬಟ್ ಅಜಿಯೋಲ್ಲಿ ಇನ್ನೂ ಕಡಿಮೆಗಿದೆ, ನಾನು ಯಾವಾಗಲೂ ನೋಡಿದ್ದೀನಿ, ಎಸ್ಪೆಷಲಿ ಟೀಮ್ ಸ್ಪಿರಿಟ್ ಮತ್ತು ಪರ್ಫಾರ್ಮೆನ್ಸ್ ಬ್ರ್ಯಾಂಡು. ಈಗ ಬ್ರ್ಯಾಂಡ್ ಹೆಸರು ಓದುವಾಗ ಗೊತ್ತಾಯಿತು, ಅದು ಪರ್ಫಾರ್ಮೆನ್ಸ್ ಅಲ್ಲ, ಪರ್ಫಾರ್ಮ್ಯಾಕ್ಸ್ ಅಂತ.
ಇದು ಆ ಬ್ರ್ಯಾಂಡ್. ಸೊ ನನಗೆ ಈ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಆನ್ಲೈನಲ್ಲಿ ನೋಡುವಾಗ ಅನಿಸಿತ್ತು, ಬಟ್ ತರಿಸಿದ ಮೇಲೆ ಉಲ್ಟಾ ಆಯಿತು. ನನಗೆ ಈ ಬ್ರ್ಯಾಂಡ್ಗಿಂತ ಟೀಮ್ ಸ್ಪಿರಿಟ್ ಇಷ್ಟ ಆಯಿತು. ಸೊ ಫಸ್ಟ್ ಆಫ್ ಆಲ್ ನಾನು ತರಿಸ್ಕೊಂಡಿದ್ದಂಥದ್ದು ಈ ಬ್ಲ್ಯಾಕ್ ಟೀ ಶರ್ಟ್. ಮೇ ಬಿ ನೀಟಾಗಿ ಡಿಸ್ಕ್ರಿಪ್ಷನ್ ಓದಬೇಕಿತ್ತು ಅನ್ಸುತ್ತೆ, ನಂದೇ ತಪ್ಪು. ನನ್ನ ಟೇಸ್ಟ್ ಅಲ್ಲ ಇದು, ತುಂಬ ಟ್ರಾನ್ಸಿ ಇದೆ. ಸೊ ನಾನು ಇದನ್ನು ಇಟ್ಕೊಳ್ಳಲ್ಲ, ಮೋಸ್ಟ್ ಪ್ರಾಬಬ್ಲಿ ನಾನು ಇದನ್ನು ವಾಪಸ್ ಕಳಿಸ್ತೀನಿ. ಬಟ್ ಯಾರು ಹಾಕೊಳ್ತೀರಾ ಅವರಿಗೆ ದಿಸ್ ಇಸ್ ರಿಲಿ ಗುಡ್. ಇದ್ರ ಕಾಸ್ಟ್ ಬಂದು ಲೆಟ್ಸ್ ಸೀ 299 ರೂಪಾಯಿ. ಸೊ ನನಗೆ 299 ರೂಪಾಯಿಗೆ ಈ ಥರ ಕಾಟನ್ ಟೀ ಶರ್ಟ್ ಏನಿದೆ ಇದೇ ಇಷ್ಟ ಆಗುತ್ತೆ. ಸೊ ಇದು ನನಗೆ ಇಷ್ಟ, ಐ ಮೀನ್ ನನಗೆ ಇಷ್ಟ ಆಗಲ್ಲ, ಬಟ್ ಅದರ್ವೈಸ್ ಇದು ಚೆನ್ನಾಗೇ ಇದೆ. ಸೊ ಇದು ನಾನು ರಿಟರ್ನ್ ಮಾಡ್ತಿದ್ದೀನಿ. ನೆಕ್ಸ್ಟು ಪರ್ಫಾರ್ಮ್ಯಾಕ್ಸಲ್ಲಿ ನಾನು ತರಿಸಿರುವಂಥದ್ದು ಬಂದು ಈ ಟ್ರ್ಯಾಕ್ ಪ್ಯಾಂಟ್. ಇದು ಡೀಲ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಇದಕ್ಕೆ ಇದ್ರ ಆ್ಯಕ್ಚುಲ್ ಪ್ರೈಸ್ ಬಂದು 699 ಇದೆ, 699. ನಾನು ಕೊಟ್ಟಿದ್ದ ಪ್ರೈಸ್ ಬಂದು ಆಫರಲ್ಲಿತ್ತು 349 ರುಪೀಸ್. 349ಗೆ ಇದು ವರ್ತ್ ಅನ್ನಿಸ್ತು ನನಗೆ. ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಎಲಾಸ್ಟಿಕ್ ಇದೆ, ಆ್ಯಂಡ್ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ತುಂಬ ಕಂಫರ್ಟಬಲ್ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಒಳ್ಳೆ ಪಾಕೆಟ್ಸ್ ಇದೆ, ಆ್ಯಂಡ್ ಯಾ ದಿಸ್ ಇಸ್ ನೈಸ್. ಆ್ಯಂಡ್ ಇಲ್ಲಿ ಕೆಳಗಡೆ ಕಪ್ ಇದೆ, ಸೊ ಎಕ್ಸಸೈಸ್ ಮಾಡೋದಕ್ಕೆ ಎಲ್ಲದಕ್ಕೂ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಖಂಡಿತ ನೀವು ಚೆಕ್ ಮಾಡ್ಬೋದು. ಬಟ್ ಯಾ ನಿಮಗೆ ಈ ಥರ ಟೀ ಶರ್ಟ್ಸ್ ಇಷ್ಟ ಆದರೆ ನೀವು ಇದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇದೆರಡು ನಾನು ಪರ್ಫಾರ್ಮ್ಯಾಕ್ಸ್ ಬ್ರ್ಯಾಂಡ್ ಹೆಸರು ತರಿಸಿದ್ದು. ನೆಕ್ಸ್ಟ್ ಬಂದು ಟೀಮ್ ಸ್ಪಿರಿಟ್. ಇದ್ರ ಬಗ್ಗೆ ನನಗೆ ತುಂಬಾ ಖುಷಿ ಆಯಿತು, ಯಾಕೆಂದರೆ ಒಳ್ಳೆ ಡೀಲ್. ಇದು ಎಕ್ಸಾಕ್ಟ್ ಕಾಟನ್ ಮೆಟೀರಿಯಲ್ ಅಲ್ಲ, ಫಸ್ಟ್ ಈ ಟ್ರ್ಯಾಕ್ ಪ್ಯಾಂಟ್ ನಾನು ತರಿಸಿದ್ದು. ಇದಕ್ಕೂ ಕಪ್ ಥರ ಅಲ್ಲ, ಬಟ್ ಸಣ್ಣದಾಗಿ ಬಂದಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಇದು ಬಂದು ಲೂಸ್ ಫಿಟ್ ಇದೆ. ಸೊ ನನಗೆ ಸ್ವಲ್ಪ ಲೂಸ್ ಫಿಟ್ ಇರೋದು, ರಿಲ್ಯಾಕ್ಸ್ ಫಿಟ್ ಇರೋದು ತುಂಬ ಇಷ್ಟ ಆಗುತ್ತೆ. ತುಂಬ ಕೆಲವೊಂದು ಟ್ರ್ಯಾಕ್ ಪ್ಯಾಂಟ್ಸ್ ಬರುತ್ತೆ, ಅದನ್ನು ಲೆಗಿನ್ಸ್ ಥರ ಅಥವಾ ಜೆಗಿನ್ಸ್ ಥರ ಬರುತ್ತಲ್ಲ, ಅದು ಕಂಫರ್ಟಬಲ್ ಅನಿಸುತ್ತೆ. ಬಟ್ ಈ ಥರದ್ದು ಜಾಸ್ತಿ ಕಂಫರ್ಟಬಲ್ ಅನಿಸುತ್ತೆ ನನಗೆ. ದೊಡ್ಡ ದೊಡ್ಡ ಪಾಕೆಟ್ಸ್ ಇರಬೇಕು. ವಾಟ್ ಇದು ಪಾಕೆಟ್ ಇಲ್ವಾ ಇದೆ? ಸೊ ದೊಡ್ಡ ದೊಡ್ಡ ಪಾಕೆಟ್ ಇರೋದು ಈ ಥರ ನಂಗೆ ತುಂಬಾ ಕಂಫರ್ಟಬಲ್ ಅನಿಸುತ್ತೆ. ಇದು ಎಲಾಸ್ಟಿಕ್ ಇದೆ. ಸೊ ನೋಡಿ, ಟೀಮ್ ಸ್ಪಿರಿಟ್ ಬ್ರ್ಯಾಂಡು. ಇದ್ರ ಕಾಸ್ಟ್ ಬಂದು 1299 ಕೊಡ್ಬೋದು, ತುಂಬಾ ಚೆನ್ನಾಗಿದೆ. ಬಟ್ ನಾನು ಕೊಟ್ಟಿದ್ದು ಬಂದು 389 ರುಪೀಸ್. ಸೊ ಇದರಲ್ಲಿ ಇನ್ನೊಂದೆರಡು ಕಲರ್ ಪಕ್ಕ ನಾನು ತರಿಸ್ಕೊಳ್ತೀನಿ. ತುಂಬಾ ಕಂಫರ್ಟಬಲ್ ಆಗಿದೆ. ನಾನು ವೀಡಿಯೋ ಹಾಕಿರ್ತೀನಿ ಸೈಡಲ್ಲಿ, ನಿಮ್ಗೆ ಇಷ್ಟ ಆದರೆ ಖಂಡಿತ ನೀವು ತರಿಸ್ಕೋಬೋದು. ನೆಕ್ಸ್ಟ್ ತರಿಸಿದ್ದು ಟೀ ಶರ್ಟ್. ನನಗಿದು ಲ್ಯಾವೆಂಡರ್ ಕಲರ್ ಅನ್ನಿಸ್ತಾ ಇದೆ. ಅದು ಪಿಂಕ ಲ್ಯಾವೆಂಡರ ತುಂಬ ಡೌಟ್ ಬರ್ತಾ ಇದೆ ಯಾವುದು ಅಂತ, ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ದಿಸ್ ಇಸ್ ದ ಟೀ ಶರ್ಟ್, ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಕೊಟ್ಟಿರೋದು ಇಷ್ಟರಲ್ಲಿ ಇದೆ ಚೀಪೆಸ್ಟ್ ಅನ್ಸುತ್ತೆ. ಇದಕ್ಕೆ ನಾನು ಕೊಟ್ಟಿದ್ದು ರುಪೀಸ್ ಬಂದು 179 ರುಪೀಸ್, ವಿಚ್ ಇಸ್ ಟೋಟಲಿ ವರ್ತ್. ಇದು ಟ್ರಾನ್ಸ್ಪರೆಂಟ್ ಇಲ್ಲ ಅದ್ರ ಥರ. ಸೊ ಇಷ್ಟು ದಪ್ಪ ಇದೆ ಮೆಟೀರಿಯಲು. ಕಂಪೇರ್ ಮಾಡ್ಬೋದು ನೀವು, ಅಂದರೆ ಇದು ಮೆಟೀರಿಯಲ್ ಟೋಟಲಿ ಡಿಫ್ರೆಂಟ್. ಈ ಮೆಟೀರಿಯಲು ತುಂಬ ಚೆನ್ನಾಗಿದೆ, ಬಟ್ ನಾನು ಹಾಕಲ್ಲ ಅಷ್ಟೇ. ಸೊ ನೋಡಿ, ದೇ ಆರ್ ಟೂ ಡಿಫ್ರೆಂಟ್ ಮೆಟೀರಿಯಲ್ಸ್, ಇದು ಸ್ವಲ್ಪ ದಪ್ಪ ಇದೆ. ಸೊ ನಾನು ಇದನ್ನು ಇಟ್ಕೊಳ್ತೀನಿ, ಇದನ್ನು ನಾನು ವಾಪಸ್ ಕಳಿಸಿ ಬೇರೆ ತೊಗೊಳ್ತೀನಿ ಮೋಸ್ಟ್ ಪ್ರಾಬಬ್ಲಿ. ಸೊ ನೀವೇನಾದರೂ ಸ್ಪೋರ್ಟ್ಸ್ ವೇರ್ ತೊಗೋಬೇಕು ಅಂತಿದ್ರೆ, ನಿಮಗೂ ಏನಾದರೂ ಮೋಟಿವೇಶನ್ ಬೇಕಿದ್ರೆ ಜಿಮ್ಗೆ ಹೋಗೋಕ್ಕೆ, ವರ್ಕೌಟ್ ಹೋಗೋಕ್ಕೆ ಅಥವಾ ವಾಕಿಂಗ್ ಹೋಗೋಕ್ಕೆ, ಖಂಡಿತ ಅಜಿಯೋಲ್ಲಿ ಚೆಕ್ ಮಾಡಿ. ಇದರೆಲ್ಲ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದರಲ್ಲಿ ಏನಾದರೂ ಇಷ್ಟ ಆದರೆ ಖಂಡಿತ ನೀವು ಬೈ ಮಾಡ್ಬೋದು. ಸೊ ನೆಕ್ಸ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರ್ಗೆ ಮೂವ್ ಆಗೋಣ. ಸೊ ನಾನು ವೀಡಿಯೋ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ನಿಮಗೆ, ನನಗೆ ಸ್ವಲ್ಪ ಲೂಸ್ ಫಿಟ್ ಇಷ್ಟ ಆಗ್ತಿದೆ ಅಂತೇಳಿ. ಸೊ ಟೀ ಶರ್ಟ್ಸ್ ಆಗಿರ್ಬೋದು, ಶರ್ಟ್ಸ್ ಆಗಿರ್ಬೋದು, ಅದು ಕೂಡ ನನಗೆ ಲೂಸ್ ಫಿಟ್ ಹಾಕೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಎಸ್ಪೆಷಲಿ ಟೀ ಶರ್ಟ್ಸ್ ನಾನು ಮೆನ್ ಸೆಕ್ಷನಿಂದ ಎತ್ಕೊಂಬಂದಿದ್ದೀನಿ. ಶರ್ಟ್ಸ್ ಓವರ್ ಸೈಸ್ಡ್ ತಂದುಬಿಟ್ಟು ನಾನು ಏನೋ ಕ್ರಾಪ್ ಟಾಪ್ಸ್ ಮೇಲೆಲ್ಲ ಹಾಕಿದ್ದೀನಿ, ಬಟ್ ಲೂಸ್ ಫಿಟ್ ಶರ್ಟ್ಸ್ನೇ ಹಾಕಿರಲಿಲ್ಲ. ಅದು ತುಂಬ ಟ್ರೆಂಡಲ್ಲೂ ಇದೆ ಕೂಡ ಅದಿವಾಗ. ಸೊ ಶರ್ಟ್ಸ್ ಟ್ರೈ ಮಾಡಬೇಕು ಅನ್ನುವಾಗ ನನಗೆ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಒಂದು ಪೇಜ್ ಕಾಣಿಸ್ತು, ಅದರ ಹೆಸರು ಬಂದು ಶಾಪ್ ನ್ಯೂಸ್ ಅಂತ. ಸರಿಯಾಗಿ ಪ್ರೊನೌನ್ಸ್ ಮಾಡಿದ್ದೀನಿ ಅಂದ್ಕೊಳ್ತೀನಿ, ತಪ್ಪಾಗಿದ್ರೆ ಕ್ಷಮಿಸಿ. ಇವ್ರು ಈ ಪ್ರಾಡಕ್ಟ್ಸ್ನ ಎಲ್ಲಿಂದ ತರ್ತಾರೆ ಅಂತ ನೀವು ನನ್ನ ಕೇಳಿದ್ರೆ, ಆ್ಯಕ್ಚುಲಾಗಿ ಏನು ಮಾಡ್ತಾರೆ ಇವರು ಅಂದರೆ, ಬೇರೆ ಬೇರೆ ಔಟ್ಲೆಟ್ಸ್ಗೆ ಹೋಗಿ ಅಲ್ಲಿ ಚೆನ್ನಾಗಿರೋ ಕಲೆಕ್ಷನ್ಸ್ನ ತೊಗೊಂಡು ಬಂದು ಇವರು ಮಾರ್ತಾರೆ ಈ ಪೇಜಲ್ಲಿ. ಸೊ ಇಟ್ ದಿಸ್ ವಾಸ್ ನ್ಯೂ ಫಾರ್ ಮೀ, ನನಗೂ ಗೊತ್ತಿರಲಿಲ್ಲ. ಜಸ್ಟ್ ಕ್ಯಾಶುವಲ್ ಆಗಿ ನಂಗೆ ಇಷ್ಟ ಆಯಿತು, ಸೊ ಬೈ ಮಾಡೋಣ ಅಂತ ಅವರಿಗೆ ಮೆಸೇಜ್ ಮಾಡಿ ಕೇಳಿದಾಗ, DM ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು, ಕಾಸ್ಟ್ ಎಲ್ಲ ಹೇಳಿದ್ರು. ಆ್ಯಂಡ್ ಸೈಸ್ ಇರೋದೇ ಓವರ್ ಸೈಸ್, ಲೈಕ್ XL XXL ಆ ಥರ ಸೈಸಸ್ಸೇ ಇರೋದು ಅವ್ರ ಹತ್ರ. ಸೊ ನನಗೊಂದಷ್ಟು ರೆಕಮೆಂಡ್ ಮಾಡಿದ್ರು. ನಾನು ಡೌಟಲ್ಲಿದ್ದೆ ಅಷ್ಟು, ಓಕೆ ನಾನು ಇವಾಗ ಸ್ಮಾಲ್ ಸೈಸ್ ಫಿಟ್ ಆಗ್ತೀನಿ ಅಂದರೆ ಮೀಡಿಯಮ್ ಹಾಕೊತೀನಿ, ಆದರೆ XXL ಎಲ್ಲ ಹಾಕೊಂಡಿರಲಿಲ್ಲ ಮೆನ್ ಸೆಕ್ಷನಲ್ಲೂ ಅಷ್ಟೇ. ನಾನು ನನಗೆ ವುಮೆನಲ್ಲಿ ಸ್ಮಾಲ್ ಅಂದರೆ ನಾನು ಮೆನ್ನಲ್ಲಿ ಮೀಡಿಯಮ್ ತೊಗೊಂಡು ಬರ್ತಾ ಇದ್ದೆ ಅಷ್ಟೇ. ಸೊ ಅವ್ರ ಹತ್ರ ಮಾತಾಡಿದೆ, ಶಿ ಸೆಂಡ್ ಮೀ ಕೆಲವೊಂದು ರೀಲ್ಸ್ ಕಳಿಸಿದ್ರು ಹೆಂಗೆ ಸ್ಟೈಲ್ ಮಾಡ್ಬೋದು ಓವರ್ ಸೈಜ್ ಟೀ ಶರ್ಟ್ಸ್ ಎಲ್ಲ, ಓವರ್ ಸೈಜ್ ಶರ್ಟ್ಸ್, ಟೀ ಶರ್ಟ್ಸ್ ಸಿಗಲ್ಲ ಅವ್ರ ಹತ್ರ, ಶರ್ಟ್ಸೇ ಸಿಗೋದು. ಸೊ ಅದೆಲ್ಲ ನೋಡಿದ್ಮೇಲೆ ನನಗೆ ಫುಲ್ ಖುಷಿ ಆಯಿತು. ಆ್ಯಂಡ್ ಅವ್ರ ಕಲೆಕ್ಷನ್ ಚೆಕ್ ಮಾಡಿ ಎರಡು ಶರ್ಟ್ಸ್ನ ನಾನು ತರಿಸ್ಕೊಂಡೆ. ಇವ್ರು ಹೋಗಿ ಹುಡುಕಿ ತೊಗೊಂಡು ಬಂದು ಮಾರೋದ್ರಿಂದ ಅವ್ರದ್ದು ಸ್ವಲ್ಪ ಪ್ರಾಫಿಟ್ ಇರುತ್ತೆ. ಅದು ಬಿಟ್ಟರೆ ಇವ್ರ ಪ್ರೈಸಸ್ ನಂಗೆ ರೀಸನಬಲ್ಲೇ ಅನ್ನಿಸ್ತು, ಬಿಕಾಸ್ ದೇ ಆರ್ ವೆರಿ 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 ಪ್ರಿಟಿ.
ಸೊ ನಾನು ತರಿಸಿದ್ದು ಎರಡು ಶರ್ಟ್ಸು ತೋರಿಸ್ಬಿಡ್ತೀನಿ. ಒಂದು ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಈ ಕಲರ್ ನೋಡಿದ ಕೂಡಲೇ ನಂಗೆ ಫುಲ್ಲು ಯಾರಿಗೆ ಆಗ್ಬಿಟ್ಟೈತೆ ಆಯಿತು. ಸೊ ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನ್. ಆ್ಯಂಡ್ ಫ್ಲೋರಲ್ ಅಂತ ಬಂದರೆ ನನ್ನ ಹತ್ರ ತುಂಬ ಇದೆ. ನಂಗೆ ಫ್ಲೋರಲ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ಕಡೆ ನನಗೆ ಫ್ಲವರ್ಸ್ ಇರಬೇಕು, ರೂಮ್, ಬಾಲ್ಕನಿ, ಬಟ್ಟೆ ಎಲ್ಲದರಲ್ಲೂ ಫ್ಲವರ್ಸ್ ಕೊಟ್ಟರು ನನಗೇನು ಬೇಜಾರಿಲ್ಲ. ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿದು ತುಂಬ ಚೆನ್ನಾಗಿದೆ, ತುಂಬಾ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಯುನೋ ಇದು ಶೋಲ್ಡರ್ ಎಲ್ಲಿ ನಿಲ್ಲಬೇಕೋ ಅಲ್ಲಿ ನಿಂತಿಲ್ಲ. ಐ ಡೋಂಟ್ ನೋ ಇದಕ್ಕೆ ಏನು ಹೇಳ್ತಾರೆ ಅಂತ. ಇಟ್ ಗೋಸ್ ಲೈಕ್ ದಿಸ್, ಹಿಂಗೆ ಹೋಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಒಳ್ಳೆ ಸ್ಕಿನಿ ಜೀನ್ಸ್ ಮೇಲೆ ಈ ಥರ ಓವರ್ ಸೈಜ್ಡ್ ಶರ್ಟ್ಸ್ನ ನೀವು ಸ್ಟೈಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಟ್ರೈ ಮಾಡಿ. ಇದು ಒಂದಕ್ಕೆ ನಾನು ಕೊಟ್ಟಿದ್ದು 499 rupees, ಟೋಟಲ್ ನನಗೆ 998 rupees ಆಯಿತು. ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಏನೂ ತೊಗೊಳ್ಳಿಲ್ಲ ಅವರು. ನೆಕ್ಸ್ಟ್ ಇದು ಕೂಡ ಸೇಮ್ ಪ್ರೈಸೇ, 499 rupees. ಇದು ಸ್ವಲ್ಪ ದೊಡ್ಡದು. ಈ ಕಲರು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಐ ಡೋಂಟ್, ನನ್ನ ಹತ್ರ ಈ ಥರ ಕಾಂಬಿನೇಷನಲ್ಲಿ ಏನೂ ಇಲ್ಲ. ಇದು ಇದಕ್ಕಿಂತ ಏನು ನಾನು ತೋರಿಸ್ತಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಇದನ್ನು ಕೂಡ ಡಿಫ್ರೆಂಟಾಗಿ ಸ್ಟೈಲ್ ಮಾಡ್ಬೋದು, ಸ್ಕಿನಿ ಜೀನ್ಸ್ ಮೇಲೆ ಆಗಿರ್ಬೋದು, ಸ್ಕರ್ಟ್ಸ್ ಮೇಲೆ ಆಗಿರ್ಬೋದು, ಅಥವಾ ನೀವು ಇದನ್ನು ಶ್ರಗ್ ಥರ, ಜಾಕೆಟ್ ಥರನೂ ಕೂಡ ನೀವು ಯೂಸ್ ಮಾಡ್ಬೋದು. ನನಗೆ ಪ್ಯಾಕಿಂಗ್ ಎಲ್ಲನೂ ಇಷ್ಟ ಆಯಿತು. ಒಂದೇ ನನಗೆ ಇಷ್ಟ ಆಗಲಿಲ್ಲ, ಆ್ಯಕ್ಚುಲಿ ಅವರು ತೊಗೊಂಡು ಬಂದು ಅದನ್ನು ಮತ್ತೆ ಕಳಿಸೋದಲ್ವಾ, ಹಾಗಾಗಿ ಅವ್ರು ಸ್ವಲ್ಪ ಏನೋ ಫಸ್ಟ್ ಇಂಪ್ರೆಷನ್ ಬರಲಿ ಅಂತ ಹೇಳ್ಬಿಟ್ಟು ಒಂದು ಪರ್ಫ್ಯೂಮ್ ಏನೋ ಸ್ಪ್ರೇ ಮಾಡಿದ್ರು. ಅದು ನಂಗೆ ಇಷ್ಟ ಆಗಲಿಲ್ಲ, ಅದೇನೋ ಆ ಸ್ಮೆಲ್ ನಂಗೆ ಇಷ್ಟ ಆಗಲಿಲ್ಲ. ಸೊ ಐ ಹ್ಯಾಡ್ ಟು ಲೈಕ್ ವಾಶ್ ದಮ್ ಇಮಿಡಿಯೇಟ್ಲಿ. ಅದು ಬಿಟ್ಟರೆ ಏನೂ ಕಂಪ್ಲೇಂಟ್ಸ್ ಇಲ್ಲ. ಖಂಡಿತ ಇವ್ರ ಪೇಜ್ನ ಒಂದ್ಸಲ ಚೆಕ್ ಮಾಡಿ, ಯಾಕೆಂದರೆ ಇವ್ರಿಗೊಂದು ಒಳ್ಳೆ ಟೇಸ್ಟ್ ಇದೆ. ಇವ್ರ ಹತ್ರ ಇರುವಂಥ ಪ್ರತಿಯೊಂದು ಶರ್ಟ್ಸು ನಂಗೆ ಇಷ್ಟ ಆಯಿತು. ನಾನು ಈ ಡೌಟಲ್ಲಿದ್ದಾಗ ಅವರು ಅವ್ರಿಗೆ ಇಷ್ಟ ಆಗೋ ಎಲ್ಲ ಕಲೆಕ್ಷನ್ನ ನನಗೆ ಸೆಂಡ್ ಮಾಡಿ, ನೋಡಿ ಇದರಲ್ಲಿ ಯಾವುದಾದ್ರೂ ಚೂಸ್ ಮಾಡಿ ಅಂತ ಹೇಳಿದ್ರು. ಅದರಲ್ಲಿ ನಾನು ಚೂಸ್ ಮಾಡಿದ್ದೆ ಎರಡು ಶರ್ಟ್ಸು. ಯಾವಾಗಲೂ ನಾವು ನಮ್ಮ ಕಂಫರ್ಟ್ ಝೋನಲ್ಲೇ ಬಟ್ಟೆಗಳನ್ನ ಹುಡುಕ್ತೀವಿ, ಅದು ಏನೇ ಆಗಿರ್ಬೋದು ನಮ್ಮ ಕಂಫರ್ಟ್ ಝೋನ್ ಒಳಗೆ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸ್ವಲ್ಪ ಆಚೆಗೆ ಟ್ರೈ ಮಾಡಿ, ಯಾಕಂದರೆ ಎಲ್ಲರೂ ಹೇಳ್ತಾರಲ್ಲ ಕಂಫರ್ಟ್ ಝೋನ್ ಆಚೆಗೆ ಸಕ್ಸಸ್ ಇರೋದು, ಕಂಫರ್ಟ್ ಝೋನ್ ಆಚೆಗೆ ನೀವು ಇನ್ನೂ ಚೆನ್ನಾಗಿ ಕಾಣ್ಬೋದು. ಯಾಕಂದರೆ ನಮಗೊಂದು ಡೌಟ್ ಇರುತ್ತೆ, ಸೆಲ್ಫ್ ಡೌಟ್ ಇರುತ್ತೆ, ಅದು ನಮ್ಮನ್ನು ಹಿಡಿದಿಟ್ಟಿರುತ್ತೆ. ಸೊ ಅದರಿಂದ ಆಚೆಗೆ ಹೋಗಿ ಟ್ರೈ ಮಾಡಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಅವರೆಲ್ಲರಿಗೂ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ಆಲ್ರೆಡಿ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಹಾಗಾಗಿ ನಾನು ಜಾಸ್ತಿ ಒತ್ತಿ ನಿಮಗೆಲ್ಲ ಹೇಳಲ್ಲ. ಸೊ ಯಾರ್ಯಾರಿಗೆ ಉಪಯೋಗ ಆಗುತ್ತೋ ಅವ್ರಿಗೆಲ್ಲನೂ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಭಾನುವಾರ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.